ಸ್ವಲ್ಪ ಒಂದು ಅಷ್ಟೇ ಆಗ್ಬೋದು ಇಷ್ಟು ನನಗೆ ಬಿತ್ತು ಅಷ್ಟೇ This video is presented by ASM Super Speciality Hospital Gulbarga. ಎಷ್ಟು ಭೂಮಿಗೆ ಇವತ್ತು ತಮ್ಮೆಲ್ಲರ ಎದುರುಗಡೆ ನಮ್ಮ ಮನೆಯ ಮಗಳು ವೈಷ್ಣವಿ ರೆಡ್ಡಿ ಈ ಭೂಮಿಗೆ ಈ ಪಾವನ ನೆಲಕ್ಕೆ ಬಂದು ತಲುಪಿರತಕ್ಕಂತದ್ದು ಇಡೀ ಬಸವ ಕಲ್ಯಾಣದ ಮಹಾಜನತೆಗೆ ಬಹುತೇಕ ಬಹಳಷ್ಟು ದಿನಗಳ ಹಿಂದೆ ಬಾರದಿದ್ದ ಮಳೆ ಬಂದಾಗ ಯಾವ ರೀತಿ ಖುಷಿ ಆಗ್ತದೋ ಆ ರೀತಿ ಇವತ್ತು ನಮ್ಮ ಮನೆ ಮಗಳು ನಮ್ಮ ನೆಲಕ್ಕೆ ಬಂದಾಗ ಇಡೀ ಬಸವ ಕಲ್ಯಾಣದ ಮಹಾಜನತೆ ಇವತ್ತು ಬಹಳ ಸಂತೋಷದ ದಿನ ಅಂತೇಳಿ ಬಸವ ಕಲ್ಯಾಣದ ಒಬ್ಬ ಸೇವಕನಾಗಿ ಶಾಸಕನಾಗಿ ಹೇಳ್ತೇನೆ ವಿಶೇಷವಾಗಿ ವೈಷ್ಣವಿ ರೆಡ್ಡಿ ಬಹುತೇಕ ಬಹಳ ಧೈರ್ಯಶಾಲಿ ಹೆಣ್ಣುಮಗಳು ಇವತ್ತು ನಾವು ನಿಜವಾಗ್ಲೂ ಬಂದು ತಲುಪಿದ್ರ ಜೊತೆಗೆ ಬಹಳಷ್ಟು ಯಾವುದೇ ರೀತಿ ಧೈರ್ಯ ಕಳ್ಕೊಳ್ಳಾರದೆ ನಾನು ಅವ್ರ ಮನೆಗೆ ಹೋದಾಗ ಅವ್ರ ತಂದೆಯವ್ರಿಗೆ ಕೇಳಿದೆ ನಾನು ಮಾತಾಡಿ ತಾವು ಧೈರ್ಯ ಹೇಳಿರಲಿಲ್ಲ ಮಗಳಿಗೆ ಅಂತ ಕೇಳಿದಾಗ ಇಲ್ಲರಿ ಆಕಿನೇ ನಮಗೆ ಫೋನ್ ಮಾಡಿ ಧೈರ್ಯ ಹೇಳತ್ತಳ ನಾ ಬರ್ತೀನಿ ನೀವು ಆರಾಮಿರ್ರಿ ಅಂಥೇಳಿ ಅಂತ ಧೈರ್ಯಶಾಲಿ ಹೆಣ್ಮಗಳು ಇವತ್ತು ನಮ್ಮ ಮನೆ ಮಗಳು ನಮ್ಮ ಮನೆ ಸೇರಿದ್ದಕ್ಕಾಗಿ ವಿಶೇಷವಾಗಿ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರಿಗೆ ಬಸವ ಕಲ್ಯಾಣದ ಮಹಾಜನತೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೂ ವಿಶೇಷವಾಗಿ ನಮ್ಮ ಲೋಕಸಭೆ ಸದಸ್ಯರು ಕೇಂದ್ರದ ಸಚಿವರಾದಂಥ ಭಗವಂತ ಕುಮಾರ್ ಅವ್ರ ಜೊತೆಯೂ ಕೂಡ ನಾವು ವೈಷ್ಣವಿ ರೆಡ್ಡಿ ಅವ್ರ ಮನೆಗೆ ಹೋದಾಗ ಅವ್ರ ತಂದೆಯವರು ನಾವು ನಮ್ಮ ಸ್ನೇಹಿತರಾದಂಥ ಮಾಂತಾಯಸ್ವಾಮಿಯವರು ಎಲ್ಲರೂ ತಹಸೀಲ್ದಾರರು ಸೇರಿ ಅವರಿಗೂ ಕೂಡ ನಾವು ಕಮ್ಯುನಿಕೇಟ್ ಮಾಡಿದ್ದೇವೆ ನಾವು ಸಾಧ್ಯ ಆದರೆ ದಿಲ್ಲಿಗೂ ಬರ್ತೇವೆ ಅಂತ ಹೇಳಿದಾಗ ತಾವು ದಿಲ್ಲಿಗೆ ಬರ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ ಅಂಥೇಳಿ ಭಗವಂತ ಕುಮಾರ್ ಅವರನ್ನು ಕೂಡ ಒಂದು ಸಮರ್ಪಕ ಪ್ರಯತ್ನ ಈ ಕೆಲಸದಲ್ಲಿ ಆಗಿದೆ ಇದ್ರ ಜೊತೆಗೆ ಇನ್ನೋರ್ವ ಈ ದೇಶ ಕಂಡಂಥ ಡೈನಮಿಕ್ ಲೀಡರ್ ಜ್ಯೋತಿರಾದಿತ್ಯ ಸಿಂಧೆ ಅವ್ರನ್ನು ಕೂಡ ಯಾವುದೇ ತಮ್ಮ ಜೀವದ ನಿರ್ಭಯ ಇಟ್ಟುಕೊಂಡು ಇವತ್ತು ಅಲ್ಲಿ ತನಕ ಹೋಗಿ ಅನೇಕ ಈ ಥರ ನಮ್ಮ ಮನೆ ಮಕ್ಕಳಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ ಜ್ಯೋತಿರಾದಿತ್ಯ ಸಿಂಧೆ ಅವರಿಗೂ ಕೂಡ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯದ ಈ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಇಡೀ ಬಸವ ಕಲ್ಯಾಣದ ಮಹಾಜನತೆ ಪರವಾಗಿ ನಾನು ತಿಳಿಸ್ತೇನೆ ವಿಶೇಷವಾಗಿ ತಾವೆಲ್ಲರೂ ನೋಡಿದ್ರಿ ವೈಷ್ಣವಿ ರೆಡ್ಡಿಯವರು ನಾವೊಬ್ಬಕ್ಕೆ ಬಂದು ತಲುಪಿನಿ ಅಷ್ಟಕ್ಕೆ ಇದು ಮುಗಿತಂತಿಲ್ಲ ಸಾಕಷ್ಟು ಜನ ಇನ್ನೂ ಉಕ್ರೇನ್ನಲ್ಲಿ ವಿಶೇಷವಾಗಿ ಕಾರ್ಕ್ಯೂನಲ್ಲಿ ನನ್ನ ಥರನೇ ನನ್ನ ಫ್ರೆಂಡ್ಸರು ನನ್ನ ಎಲ್ಲ ಸಹೋದರರು ಅಲ್ಲಿ ಹರ ಅವ್ರನ್ನೂ ಕೂಡ ನನ್ನ ಹಾಗೆ ಸುರಕ್ಷಿತವಾಗಿ ಬಂದು ತಲುಪಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸಹೋದರಿ ಮಾಡಿಕೊಂಡಿದ್ದು ತಾವೆಲ್ಲರೂ ಕೇಳಿದ್ರಿ ಅದಕ್ಕಾಗಿ ನಮಗೂ ಕೂಡ ಒಂದು ಸ್ವಲ್ಪ ಎಲ್ಲೋ ಒಂದು ಆತಂಕ ಇತ್ತು ವಿಶೇಷವಾಗಿ ಏನು ಒಬ್ಬ ಸ್ನೇಹಿತನನ್ನು ನಾವು ಕಳ್ಕೊಂಡು ಇಡೀ ಕರ್ನಾಟಕ ರಾಜ್ಯನೇ ದುಃಖದಲ್ಲಿತ್ತು ಅಂಥ ಸಮಯದಲ್ಲೂ ಕೂಡ ವೈಷ್ಣವಿ ರೆಡ್ಡಿ ಅವರು ಯಾವುದೇ ರೀತಿ ಧೈರ್ಯ ಕಳ್ಕೊಳ್ಳಾರದೆ ಅತ್ಯಂತ ಇವತ್ತು ದೆಹಲಿಗೆ ಬಂದು ತಲುಪುವಲ್ಲಿ ವಿಶೇಷವಾಗಿ ಬಸವ ಕಲ್ಯಾಣ ಬಂದು ತಲುಪಲಿ ಅವ್ರ ಧೈರ್ಯನೂ ಕೂಡ ಕಾರಣ ಅಂತೇಳಿ ನಾನು ಹೇಳುತ್ತಾ ಹೀಗಾಗಿ ಬರ್ತಕ್ಕಂಥ ಅವರ ಉನ್ನತ ವ್ಯಾಸಂಗಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಶಿಕ್ಷಣ ಸಚಿವರಿಗೆ ಮಾತಾಡಿ ಏನು ವೈಷ್ಣವಿ ರೆಡ್ಡಿ ಅವರು ಡಾಕ್ಟರ್ ಆಗಬೇಕು ನಾನು MBBS ಮಾಡಬೇಕಂತಕ್ಕಂಥ ಏನು ಕನಸಿದೆ ಆ ಕನಸು ಬಹುತೇಕ ಇದೇ ರಾಜ್ಯದೊಳಗೊಂದು ಮೆಡಿಕಲ್ ಸೀಟ್ನೊಳಗೆ ಅವ್ರಿಗೆ ಸೀಟ್ ಕೊಡಿಸೋದ್ರ ಮುಖಾಂತರ ಆ ಕನಸನ್ನು ನನಸು ಮಾಡೋಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡ್ತೀನಿ ಹೀಗಾಗಿ ನಾನು ಕೂಡ ಇವತ್ತೇನು ಸಾಕಷ್ಟು ಜನ ಅನೇಕ ನಮ್ಮ ಈ ದೇಶದ ಮಕ್ಕಳು ಅಲ್ಲಿ ಸಂಕಷ್ಟದಲ್ಲಿದ್ದಾರೆ ಅವರಿಗೂ ಕೂಡ ಸುರಕ್ಷಿತವಾಗಿ ಹೊರಗೆ ತರ್ತಕ್ಕಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ ಅವರೆಲ್ಲರೂ ಯಶಸ್ವಿಯಾಗಿ ಅವರು ತಮ್ಮ ತಮ್ಮ ತಾಯ್ನಾಡಿಗೆ ಬಂದು ಮರಳಬೇಕಂತಕ್ಕಂಥದ್ದು ನಾನು ವಿಶ್ವಗುರು ಬಸವಣ್ಣನವರಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ ಬರ್ತಕ್ಕಂಥ ದಿನಗಳಲ್ಲಿ ವೈಷ್ಣವಿ ರೆಡ್ಡಿಯವರ ಭವಿಷ್ಯ ಉಜ್ವಲ ಆಗಲಿ
ಅವಳು ಕೂಡ ನಮ್ಮ ಮಗಳು ನಮ್ಮ ಸಹೋದರಿ ಅಂತ ತಿಳ್ಕೊಂಡು ಆ ಕುಟುಂಬದ ಜೊತೆ ನಾವು ಯಾವತ್ತೂ ನಿಲ್ತೀವಿ ಅಂತಕಂತ ಮಾತನ್ನ ಹೇಳ್ತೇನೆ ಧನ್ಯವಾದಗಳು ದಿಸ್ ವಿಡಿಯೋ ಸ್ಪಾನ್ಸರ್ ಬೈ ನಾಲೆಜ್ ಪಾರ್ಕ್ ದಿ ಕ್ರಿಯೇಟಿವ್ ಸ್ಕೂಲ್